नमस्कार अमोघ न्यूज के स्वागत नानु गजेंद्र ಈ ದಿನದ ಸುದ್ದಿ ಕಡೆ ಗಮನ ಹರಿಸೋದಾದ್ರೆ ತುಮಕೂರು ಜಿಲ್ಲಾ ಬೋವಿ ಸಮಾಜದ ವತಿಯಿಂದ ಚಿಕ್ಕನಾಯಕನಹಳ್ಳಿಯಲ್ಲಿ ಜುಲೈ 23 ರಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಸಮಾಜದ ಮುಖಂಡರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬೋವಿ ಸಂಘದ ಮುಖಂಡ ಓಂಕಾರ್ ಮಾತನಾಡಿ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಾ ಬಂದಿದ್ದು ಅಂತಹ ಮಕ್ಕಳನ್ನು ಗುರುತಿಸಿ ಪ್ರತಿ ವರ್ಷ ಅಭಿನಂದಿಸಲಾಗುತ್ತಿದೆ ಅದರಂತೆ ಈ ವರ್ಷವೂ ಚಿಕ್ಕನಾಯಕನಹಳ್ಳಿಯಲ್ಲಿ ಜಿಲ್ಲಾ ಮಟ್ಟದ ಗುರುವಂದನ ಕಾರ್ಯಕ್ರಮ ಮತ್ತು ಸಮಾಜದ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬೋವಿ ಸಮುದಾಯದ 7 ಜನ ಶಾಸಕರು ವಿಧಾನಸಭೆಯಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಬೋವಿ ಸಮುದಾಯದ ಜನರನ್ನು ಒಟ್ಟುಗೂಡಿಸುವ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು ಪ್ರಸಕ್ತ ವರ್ಷ 2023 ರಲ್ಲಿ ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಸಚಿವರಾಗಿರುವಂತ ಬೋವಿ ಸಮಾಜದ ಅಗ್ರ ನಾಯಕರು ಆಗಿರುವಂತ ಸನ್ಮಾನ್ಯ ಶ್ರೀ ಶಿವರಾಜ್ ತಗಡಿಯವರ ಉಪಸ್ಥಿತಿಯಲ್ಲಿ ಹಾಗೂ ಮಾಜಿ ಸಚಿವರಾದಂತ ಸಮಾಜದ ಹಿರಿಯರಾದಂತ ಶ್ರೀಯುತ ಅರವಿಂದ್ ಬಿಕೋಳಿಯವರು ವೆಂಕಟರಮಣಪ್ಪವರು ಗೂಳೆಟ್ಟಿ ಶೇಖರ್ ಅವರ ಉಪಸ್ಥಿತಿಯಲ್ಲಿ ಎಲ್ಲ ನೂತನ ಶಾಸಕರುಗಳಿಗೆ ಗುರುವಂದನ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ನಿಶ್ಚಯ ಮಾಡಿಕೊಂಡಿದ್ದು ಇದೇ ತಿಂಗಳ 23ನೇ ತಾರೀಕು ಚಿಕ್ಕನಾಯಕನಹಳ್ಳಿಯ ನಗರದಲ್ಲಿರುವಂತ ಕನ್ನಡ ವೇದಿಕೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತ ಕನ್ನಡ ವೇದಿಕೆಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅದ್ದೂರಿ ಗುರುವಂದನ ಕಾರ್ಯಕ್ರಮ ನೂತನ ಸಮುದಾಯದ ಶಾಸಕರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಶೇಕಡ 85 ಕ್ಕಿಂತ ಮೇಲ್ಪಟ್ಟು ಅಂಕಗಳನ್ನು ಗಳಿಸಿರುವಂತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಜೊತೆಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೀವಿ ತುಮಕೂರಿನ ಹನುಮಂತಪುರದಲ್ಲಿ ಪೇಟೆ ಮಾತೆ ಕೊಲ್ಲಾಪುರದಮ್ಮ ಮತ್ತು ಕರಗಲಮ್ಮ ದೇವರುಗಳ ವೈಭವದ ಜಾತ್ರಾ ಮಹೋತ್ಸವ 5 ದಿನಗಳ ಕಾಲ ಅದ್ಧೂರಿಯಿಂದ ನೆರವೇರಲಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಸಮಿತಿಯ ಮುಖಂಡರುಗಳು ತಿಳಿಸಿದ್ದಾರೆ ಜುಲೈ 10 ರಿಂದ 14 ರವರೆಗೆ ನಡೆಯುವ ವೈಭವದ ಜಾತ್ರೆಗೆ ಸಾವಿರಾರು ಮಂದಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಸಮಿತಿಯ ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಕೊಲ್ಲಾಪುರದಮ್ಮ ಮತ್ತು ಕರುಗಲಮ್ಮ ದೇವರುಗಳನ್ನ ಶ್ರೀರಾಮನಗರದ ದೇವಸ್ಥಾನದಿಂದ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಜಲಪೂಜೆ ಮಾಡಿಕೊಂಡು ಹನುಮಂತಪುರದ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ನೆಲೆಗೊಳಿಸುವುದು ಎಂದು ದೇವಸ್ಥಾನದ ಮುಖಂಡರಾದ ಉಪಮೇಯರ್ ನರಸಿಂಹಮೂರ್ತಿ ತಿಳಿಸಿದ್ದಾರೆ ನಾಳೆ 10:20 ರಿಂದ ಇವತ್ತು ಶ್ರೀರಾಮನಗರದಿಂದ 3 ಗಂಟೆಗೆ ಅಮ್ಮನವರು ಹೊರಟು ಸಂಜೆ ಬಂದು ನೆಲೆಗೊಳ್ಳುವುದು ನಾಳೆ 5 ಗಂಟೆಗೆ ಸುಮಾರು 1000 ಆರತಿಗಳು 5 ಗಂಟೆಗೆ ತುಮಕೂರು ನಗರದಲ್ಲಿ 25-30 ಸಾವಿರ ಜನ ಸೇರಿ ಒಂದು ವಿಶೇಷವಾಗಿ ಒಂದು ಬಂಡ ಮಾಡೋದ್ರ ಮುಖಾಂತರ ಒಂದು ಆರತಿ ಮತ್ತು ಒಂದು ಉತ್ಸವವನ್ನು ಮಾಡಲಾಗಿದೆ ಅದು ಉತ್ಸವಕ್ಕೆ ನಮ್ಮ ಮಾನ್ಯ ಉತ್ಸವ ಸಚಿವರು ಬರ್ತಾವ್ರೆ ಹಾಗಾಗಿ ತುಮಕೂರು ನಗರದ ಎಲ್ಲ ನಮ್ಮ ಶ್ರೀ ಪೇಟೆ ಕೊಲ್ಲಾಪುರದಮ್ಮ ಮತ್ತು ಕರಗಲಮ್ಮನ ಭಕ್ತಾದಿಗಳು ಮತ್ತು ನಗರದ ಎಲ್ಲ ಕೋಮಿನ ಜನಾಂಗದವರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬರಬೇಕಂತ ತುಮಕೂರು ನಗರದ ಕೇಳ್ಕೊಳ್ತಾ ಹಾಗೆ ಇದೇ ಒಂದು ವಿಶೇಷವಾಗಿ ಚಿಕ್ಕಪೇಟೆಗಿರ್ತಕ್ಕಂಥ ಗ್ರಾಮದಮ್ಮ ಮತ್ತು ಕೋಟೆ ಕೊಲ್ಲಾಪುರದಮ್ಮನು ಕೂಡ ನಾಳೆ ನಾಡ್ದು ಮಾಡ್ತಾರೆ ಹಾಗಾಗಿ ತುಮಕೂರು ನಗರದ ಎಲ್ಲ ಕಡೆಯೂ ಈ ಒಂದು ಜಾತ್ರೆ ಅಮ್ಮನವ್ರ ಜಾತ್ರೆ ವಿಜೃಂಭಣೆ ನಡೀಲಿ ಅಂತೇಳಿ ನಾವು ಇದೊಂದು ಪತ್ರಿಕಾಗೋಷ್ಠಿ ಕರೆದು ನಗರದ ಎಲ್ಲರೂ ಕೂಡ ಅತಿ ವಿಜೃಂಭಣೆ ಜಾತ್ರೆ ಮಾಡಬೇಕು ಅಂತೇಳಿ ನಮ್ಮ ಜನಾಂಗ ಮತ್ತು ಇಡೀ 18 ಗುಂಪು ಜನಾಂಗಕ್ಕೂ ನಾವು ಒಂದು ಸಂಸ್ಥೆಯಿಂದ ಧನ್ಯವಾದ ಹೇಳ್ತಾ ನಾಳೆ ಆಹ್ವಾನವನ್ನು ಮಾಡ್ತಾರೆ ಇನ್ನು ಜುಲೈ 11 ರಂದು ಸಂಜೆ ಅಗ್ನಿಕುಂಡಕ್ಕೆ ಆರತಿ ತರಲಾಗುವುದು ಅಗ್ನಿಕುಂಡ ನಂತರ ಮದ್ದಿನ ಮರ ಬಾಣಬಿರುಸು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಕಾರ್ಯಕ್ರಮಕ್ಕೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಸಂಸದ ಜಿಎಸ್ ಬಸವರಾಜ್ ಶಾಸಕ ಶ್ರೀನಿವಾಸ್ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ತುಮಕೂರು ನಗರದ ತುಮಕೂರದಲ್ಲಿ ನೆಲೆಸಿರುವಂತ ಪೇಟೆ ಕೊಲ್ಲಾಪುರದಮ್ಮ ಮತ್ತು ಕರಗಲಮ್ಮ ಜಾತ್ರಾ ಮಹೋತ್ಸವವನ್ನು 10/7/2023 ಸೋಮವಾರದಿಂದ 14/7/2023 ಶುಕ್ರವಾರದವರೆಗೂ ಜಾತ್ರಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಯಜಮಾನ ಟಿಎಚ್ ಹನುಮಂತರಾಜು ರವಿ ಟಿಎಲ್ ಕುಂಬಯ್ಯ ರಾಮಣ್ಣ ಟಿಎನ್ ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
ಶಿರಾ ತಾಲೂಕಿನ ಶಾಸಕರಾದ ಟಿಬಿ ಜಯಚಂದ್ರ ಭಾನುವಾರ ಸಿಟಿ ರೌಂಡ್ ನಡೆಸಿ ನಗರದ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಪರಿಣಾಮ ಇಂದು ಶಿರಾ ನಗರದ ಕೆಲ ಬಡಾವಣೆಗಳಲ್ಲಿ ಸ್ವಚ್ಛತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಶಿರಾ ನಗರದಲ್ಲಿ ತ್ಯಾಜ್ಯ ನೀರು ಹರಿಯುವ ಚರಂಡಿ ಕಸ ಕಡ್ಡಿ ಪ್ಲಾಸ್ಟಿಕ್ಗಳಿಂದ ತುಂಬಿ ದುರ್ವಾಸನೆ ಬೀರುತ್ತಿದ್ದರಿಂದ ಭಾನುವಾರ ಮುಂಜಾನೆ ಶಾಸಕ ಟಿಬಿ ಜಯಚಂದ್ರ ದಿಢೀರ್ ನಗರ ರೌಂಡ್ಸ್ ನಡೆಸಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರ ಪರಿಣಾಮವಾಗಿ ಇಂದು ಎಚ್ಚೆತ್ತುಕೊಂಡ ಪಾಲಿಕೆ ಅಧಿಕಾರಿಗಳು ನಗರಸಭೆ ಚರಂಡಿ ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ಸ್ವಚ್ಛಗೊಳಿಸಿದ್ದು ಇದರಿಂದ ಜನ ನೆಮ್ಮದಿ ಉಸಿರು ಬಿಡುವಂತಾಗಿದೆ ವಿಷಮುಕ್ತ ಕೃಷಿ ನಶೆ ಮುಕ್ತ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಮುಂದಿನ ಗುರಿ ಅಂತ ನೆಲಮಂಗಲದಲ್ಲಿ ಜೆಡಿಯು ಪಕ್ಷದ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ಸುರೇಶ್ ಅಭಿಪ್ರಾಯಪಟ್ಟಿದ್ದಾರೆ ನೆಲಮಂಗಲ ತಾಲೂಕಿನ ಶಿವಗಂಗೆಯ ಶ್ರೀ ಹೊನ್ನಮ್ಮ ಗವಿ ಮಠದ ಪ್ರಾರ್ಥನಾ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಮೂರು ದಿನಗಳ ನವಚೇತನ ಕಾರ್ಯಾಗಾರದ ಮುಕ್ತಾಯದ ವೇಳೆ ಪಕ್ಷದ ನೂತನ ಜವಾಬ್ದಾರಿ ವಹಿಸಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ನಮ್ಮ ಜೆಡಿಎಸ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿದ್ದು ಪ್ರತಿ ಜಿಲ್ಲೆಯಲ್ಲೂ ತಾಲೂಕು ಪದಾಧಿಕಾರಿಗಳನ್ನು ನೇಮಿಸಿ ಸಂಘಟನೆಗೆ ಒತ್ತು ನೀಡುತ್ತೇವೆ ಬಿಜೆಪಿಯಲ್ಲಿ ಸಮರ್ಥ ನಾಯಕರಿಲ್ಲ ಶಿವಮೊಗ್ಗ ಹಾಗೂ ಮಂಗಳೂರು ಭಾಗದಲ್ಲಿ ಹಿಂದೂ ಮುಖಂಡರೇ ಕಿತ್ತಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಬೇಸತ್ತು ಬಿಜೆಪಿ ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ರಾಜ್ಯ ಸರ್ಕಾರ ಎಸ್ಎಸ್ಎಲ್ಸಿ ಆದ ಮೇಲೆ ಇದ್ದ ಕೃಷಿ ಡಿಪ್ಲೊಮಾ ಒಂದು ವರ್ಷದ ಕೋರ್ಸ್ ಸ್ಥಗಿತಗೊಳಿಸಿದೆ ಇದರಿಂದ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಹಾಗೂ ಕೃಷಿ ಆಧಾರಿತ ರೈತ ಕುಟುಂಬಕ್ಕೆ ತೊಂದರೆಯಾಗಿದೆ ಕೂಡಲೇ ಈ ಶಿಕ್ಷಣ ಜಾರಿಗೆ ತನ್ನಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಇವನ್ನೆಲ್ಲವನ್ನು ತೆಗೆದು ವಿಷಮುಕ್ತ ಜನರಿಗೆ ಒಂಥರ ನಶ ಅನ್ನೋದು ಒಂದು ಭಾಳ ಎಲ್ಲರಿಗೂ ನಶ ಬೇಕು ಕೆಲವು ಸರಿ ಬರೀ ಯಾವುದು ಆಲ್ಕೋಹಾಲು ಬೀಡಿ ಸಿಗರೇಟು ಇವಷ್ಟೇ ನಶ ಅಲ್ಲ ಈ ಆಕ್ರೋಶ ಸಿಟ್ಟು ಒಬ್ಬ ಉದ್ವೇಗ ಇವು ಒಂಥರ ನಶ ಈ ನಶ ಏನಿದ್ದಾವೆ ಇವಿಲ್ಲದಂಥ ಒಂದು ಸಮಾಜ ಕಟ್ಟೋದಕ್ಕೆ ಅಂತಂದೇಳಿ ನಾವೊಂದು ಆ ದಿಕ್ಕಿನಲ್ಲಿ ಪ್ರಣಾಳಿಕೆ ಒಂದು ಜನರಲ್ಲ ಡಿಸ್ಕಸ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ಸಿಗೋದು ಆಹಾರದಲ್ಲಿ ವಿಷ ಇದೆ ಯಾಕೆಂದರೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಕೀಟನಾಶಕಗಳನ್ನು ಕಳೆನಾಶಕ ಅಂತಂದೇಳಿ ಹಾಕಿ ನಾವು ಭೂಮಿಯೊಳಗೆ ನಾವು ತಿನ್ನೋ ಆಹಾರ ನಾವು ಊಟ ಮಾಡೋ ಅನ್ನ ಇರ್ಬೋದು ತರಕಾರಿ ಇರ್ಬೋದು ಯಥೇಚ್ಛವಾಗಿ ವಿಷ ನಾವು ತಗೊಂತಾ ಇದ್ದೀವಿ ಅದರ ಜೊತೆ ಜೊತೆಗೆ ಈಗ ಆಲ್ಕೋಹಾಲ್ ನಮಗೆ ಭಾಳ ಇದರಿಂದ ಭಾಳ ರೆವಿನ್ಯೂ ಇದೆ ಅಂತಂದೇಳಿ ನಾವು ಯಥೇಚ್ಛವಾಗಿ ಆಲ್ಕೋಹಾಲ್ನು ಕೂಡ ಎಲ್ಲರಿಗೂ ಜನರಿಗೆ ಕುಡಿಸ್ತಾ ಇದ್ದೀವಿ ನಾವು ಬಿಹಾರ್ ರಾಜ್ಯದಲ್ಲಿ ಇದೇ ಥರ ಹಿಂದೆ ಎಲ್ಲ ದಾರಿ ತಪ್ಪು ಹೋಗಿದ್ದಂಥ ಪರಿಸ್ಥಿತಿಯಲ್ಲಿ ಮಹಿಳೆಯರು ನಿತೀಶ್ ಕುಮಾರ್ ಅವ್ರನ್ನ ನಮಗಿಲ್ಲಿ ಸಂಪೂರ್ಣ ಪಾನ ನಿಷೇಧ ಬೇಕು ಹಂಗಾದ್ರೆ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳಿದರು ಅವರು ಪ್ರಾಮಿಸ್ ಮಾಡಿದರು ನಾವು ಗ್ಯಾರಂಟಿನ ಈ ಗ್ಯಾರಂಟಿಗಳ ಥರ ಅಲ್ಲ ಅವ್ರು ಗ್ಯಾರಂಟಿ ಕೊಟ್ಟಿದ್ರು ನಾವು ಖಡಾಖಂಡಿತವಾಗಿ ನಿಲ್ಲಿಸ್ತೀವಿ ಅಂತ ಹಂಗಾಗಿ ಅವ್ರು ಕಂಪ್ಲೀಟಾಗಿ ಅದನ್ನ ನಿಲ್ಲಿಸಿದ್ದಾರೆ ಆ ಥರ ನಾವು ಕೂಡ ಈಗೇನು ಜನರ ಒಳಗಡೆ ವಿಷ ಅಂತಂದರೆ ಆಲ್ಕೋಹಾಲ್ ಟೊಬ್ಯಾಕೋ ಕೊಬ್ಬರಿ ಬೆಳೆಯುವಂತಹ ರೈತರು ಬೆಂಗಳೂರಿನಲ್ಲಿ ಒಟ್ಟಿಗೆ 50,000ಕ್ಕೂ ಹೆಚ್ಚು ರೈತರು ಒಂದುಗೂಡಿ ಪ್ರತಿಭಟನೆ ಮಾಡಲು ಸಿದ್ಧರಾಗಿ ಅಂತ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಾಪುರ ನಾಗೇಂದ್ರಪ್ಪ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ 1 ಕ್ವಿಂಟಲ್ ಕೊಬ್ಬರಿಗೆ ಕನಿಷ್ಠ 20,000 ಬೆಂಬಲ ಬೆಲೆ ನಿಗದಿಪಡಿಸಬೇಕು ರಾಜ್ಯ ಸರ್ಕಾರ ಕೂಡಲೇ 1 ಕ್ವಿಂಟಲ್ ಕೊಬ್ಬರಿಗೆ 5,000 ಪ್ರೋತ್ಸಾಹ ಧನ ನೀಡಬೇಕೆಂದು ಒತ್ತಾಯಿಸಿದರು ದುಡಿಯುವ ರೈತ ಸಮುದಾಯವನ್ನ ಪ್ರತಿ ಸರ್ಕಾರವೂ ಕೆಟ್ಟದಾಗಿಯೇ ನೋಡುತ್ತಾ ಬಂದಿದೆ ನಮ್ಮಲ್ಲಿ ಒಗ್ಗಟ್ಟಿನ ಸಂಘಟನೆ ಮಾಡಿದಾಗ ಮಾತ್ರ ನಾವು ಗೆಲುವು ಸಾಧಿಸಬಹುದು ಕೊಬ್ಬರಿ ಬೆಳೆ ಬೆಳೆಯುವ ರೈತರೇ ಒಗ್ಗಟ್ಟಾದಾಗ ತಮ್ಮ ನಾಯಕರನ್ನ ಗೆಲ್ಲಿಸಬಹುದು ಎಂಬುದನ್ನ ತಾವು ಮರೆಯಬಾರದು ಬಿಜೆಪಿ ಪಕ್ಷ ರೈತರ ಹಿತ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾದ ಹಿನ್ನೆಲೆಯಲ್ಲಿ ರೈತ ಸಂಘವೇ ಬಿಜೆಪಿಯನ್ನ ಸೋಲಿಸಲು ಮುಂದಾಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದ್ದು ರೈತರ ಪರ ನಿಲ್ಲದೆ ಹೋದರೆ ಮುಂದೆ ಬರುವ ಚುನಾವಣೆಯಲ್ಲಿ ಪ್ರತಿಫಲ ಅನುಭವಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಸಂಘರ್ಷ ಇದ್ದೇ ಇರುತ್ತೆ ವ್ಯವಸ್ಥೆ ಜೊತೆ ಒತ್ತಡಗಳು ಮಾಡ್ತಾನೆ ಇರ್ತೀವಿ ಪರ್ಯಾಯಗಳನ್ನು ಕೂಡ ಆಲೋಚನೆ ಮಾಡದೆ ಹೋಗ್ಬಿಟ್ರೆ ನಮ್ಮ ಜೀವನ ಕಷ್ಟಕ್ಕೂ ಆಗಲ್ಲ ನಮ್ಮ ಅಸ್ಮಿತೆಯನ್ನು ಕೂಡ ಉಳಿಸ್ಕೊಳ್ಳಕ್ಕಾಗಲ್ಲ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಎಂಎಲ್ಎಗಳು ಗೆದ್ದೋಗಲ್ಲ ಎಲ್ಲ ಕ್ಷೇತ್ರದಲ್ಲೂ ಒಂದು ಕ್ಷೇತ್ರ ಖಾಲಿ ಇಲ್ಲ ಯಾವ್ದರ ಪಕ್ಷ ಇರಲಿ ಸಂಸತ್ ಸದಸ್ಯರು ಕೂಡ ಇದ್ದಾರೆ ಒಬ್ಬರೇ ಇಬ್ಬರು ಬಿಟ್ಟರೆ ಬಾಕಿಯವರೆಲ್ಲರೂ ವ್ಯವಸಾಯ ವಸ್ತು ಮತ್ತೆ ತೆಂಗು ಬೆಳೆಯೋರು ಅಂತ ಅಂದ್ಕೊಂಡಿದ್ದೀನಿ ನಾನು
ನಮ್ಮನ್ನು ಬೀದಿಗಿಳಿಯಕ್ ಮುನ್ನ ಅವರೇ ಒಟ್ಟಾಗಿ ಸರ್ಕಾರದ ಮೇಲೆ ಪ್ರೆಷರ್ ತರಬೇಕಾಗಿತ್ತು. ಅದು ಪ್ರಾಥಮಿಕವಾದ ತಿಳುವಳಿಕೆ ಮತ್ತು ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಇನ್ನು ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ರಾಜ್ಯದ 13 ಜಿಲ್ಲೆಗಳಲ್ಲಿ ತೆಂಗು ಪ್ರಮುಖ ಬೆಳೆಯಾಗಿದ್ದು ಲಕ್ಷಾಂತರ ಕುಟುಂಬಗಳು ಜೀವನವನ್ನ ಮಾಡುತ್ತಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು 37,000 ಹೆಕ್ಟೇರ್ ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗಿದೆ. ಕಳೆದ ವರ್ಷ 19,000 ಕೊಬ್ಬರಿ ಬೆಲೆ ಈಗ 7,500 ಕ್ಕೆ ಬಂದಿದೆ. ಒಂದು ಕ್ವಿಂಟಾಲ್ ಉತ್ಪಾದನಾ ವೆಚ್ಚಕ್ಕೆ 16,760 ಆಗುತ್ತದೆ ಎಂದ ಮೇಲೆ ಒಂದು ವರ್ಷ ಕಾಪಾಡಿದರೂ 8,000 ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರ ಇದುವರೆಗೂ ಬೆಂಬಲ ಬೆಲೆ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರು ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದರು. ಆ ಕಾರಣ ಇವತ್ತು ವಿಸ್ತಾರ ಮಾಡಬೇಕಾಗಿದೆ. ಇವತ್ತು ಕೊಬ್ಬರಿ ಇಡೀ ಅಟ್ಟೆಗಳಲ್ಲಿ ಕೌಂಟ್ಗಳಾಗ್ತಾ ಇದೆ. ಸುಳಿತಕ್ಕಂಥ ಕಿತ್ತು ಅಟ್ಟಕ್ಕಾಗ್ತಕ್ಕಂಥ ಕೂಲಿಯು ಉಟ್ಲಾರದಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತು. ಒಂದು ಕ್ವಿಂಟಲ್ ಕೊಬ್ಬರಿಯನ್ನು ಉತ್ಪಾದನೆ ಮಾಡಲಿಕ್ಕೆ 16,760 ರೂಪಾಯಿ ಖರ್ಚಾಗ್ತದೆ. ಹಾಗಾಗಿ ಈ ವರದಿಯನ್ನು ಅನುಸರಿಸಿ ತಾವು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅಂತಕ್ಕಂಥ ವರದಿಯನ್ನು ರಾಜ್ಯ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನು ವಹಿಸಿಲ್ಲ. ಕೆಲವು ಬೆಳೆಗಳಿಗೆ ಕಳೆದ 1.5 ತಿಂಗಳ ಹಿಂದೆ ಒಂದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯೂ ಸಹ ಸುಳ್ಳಾಗಿದೆ. ಇವತ್ತು ರೈತರು ತಾವು ಹಾಕಿದ ಬಂಡವಾಳ ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಪ್ರಭು, ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಂಚಾಲಕ ಯತಿರಾಜು, ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಂಕರಪ್ಪ, ಕುಮಾರಸ್ವಾಮಿ, ನಾಗರಾಜು ಸೇರಿದಂತೆ 100+ ತೆಂಗು ಮತ್ತು ಕೊಬ್ಬರಿ ಬೆಳೆಗಾರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಭಕ್ತರು ಕಾಲ್ನಡಿಗೆಯ ಮೂಲಕ ನಂದಿಗಿರಿ ಪ್ರದಕ್ಷಿಣೆ ಹಾಕಿದರು. ಬೆಳಗ್ಗೆ 5 ಗಂಟೆಗೆ ಪ್ರದಕ್ಷಿಣೆ ಪ್ರಾರಂಭಿಸಿದ ಭಕ್ತರು 10 ಕಿಲೋಮೀಟರ್ ಸುತ್ತಳತೆ ಪ್ರದರ್ಶನದಲ್ಲಿ ಪಾಲ್ಗೊಂಡು ನಂದಿ ಅಂಗಟ್ಟ, ಕುಡುತಿಕಾರಹಳ್ಳಿ ಕ್ರಾಸ್, ನಂದಿ ಬೆಟ್ಟದ ಕ್ರಾಸ್, ಆಚರ್ಲಹಳ್ಳಿ, ಹೆಗ್ಗಡಹಳ್ಳಿ ಮೂಲಕ ಗಾಂಧಿಪುರ ಹಾಗೂ ಕಣಿವೆ ಬಸವಣ್ಣ ಸುತ್ತಿ ಸುಲ್ತಾನಪೇಟೆ ಮೂಲಕ ಬಂದು ಭೋಗನಂದೀಶ್ವರನ ದರ್ಶನ ಪಡೆದು ಭಕ್ತರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ದಾನಿಗಳು ದಾರಿ ಮಧ್ಯೆ ಅಲ್ಲಲ್ಲಿ ಕಾಫಿ, ಟೀ, ಬಿಸ್ಕೆಟ್ ನೀಡಿ ಭಕ್ತರ ಆಯಾಸ ತಣಿಸಿದರು. ಇದು ಆಷಾಢ ಮಾಸದಲ್ಲಿ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಕೈಲಾಸಗಿರಿ ಪ್ರದಕ್ಷಿಣೆ ಹಾಕಿದಷ್ಟೇ ಶ್ರೇಷ್ಠ. ಸೊ ನಾವು ಪ್ರತಿ ವರ್ಷ ಬರ್ತೀವಿ, ಇದು ನಮ್ಮದು 6ನೇ ವರ್ಷ. ಕೈಲಾಸಗಿರಿ ಪ್ರದಕ್ಷಿಣೆ ಹಾಕಿದಷ್ಟೇ ಶ್ರೇಷ್ಠ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದಾಗ್ತಾ ಇದೆ ಬಂದಾಗಿಂದ. ಸೊ ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ. ಎಷ್ಟೊತ್ತಿಗೆ ಬಂದ್ರಿ? ಯಾವಾಗ ನಾವು ಬೆಳಗ್ಗೆ 6:30 ಸ್ಟಾರ್ಟ್ ಮಾಡಿದ್ವಿ ಸರ್. ಭಜನೆ ಸ್ಟಾರ್ಟ್ ಆಯಿತು, ಭಜನೆ ಆದಮೇಲೆ ಸ್ಟಾರ್ಟ್ ಮಾಡಿದ್ವಿ, ಇವಾಗ 8 ಆಗಿದೆ. ಎಷ್ಟು ಜನ ಬಂದಿದ್ದೀರಾ? ನಾವು ನಮ್ಮೂರಿಂದ ಫಸ್ಟು ನಾವು ಒಬ್ಬರು ಇಬ್ಬರು ಸ್ಟಾರ್ಟ್ ಆದ್ರೆ ಇವಾಗ 20 ಜನ ಆಗೋಗಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಿದ್ಯಾ? ನಮ್ದಿದು 6ನೇ ವರ್ಷ ಸರ್. ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಿದ್ಯಾ? ಹೌದು, ಏನು ಗೊತ್ತಾ, ಅಂದ್ಕೊಂಡಿದ್ದೆ ಆಗಿದೆ ಅನ್ನೋದಕ್ಕಿಂತ ಪಾಸಿಟಿವ್ ವೈಬ್ ತುಂಬ ಇದೆ. ಬರಬೇಕು ಅದು ನೆಕ್ಸ್ಟ್ ಇಯರ್ ಇನ್ನು ಯಾವಾಗ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ತುಂಬ ಒಳ್ಳೆಯದು ಅನಿಸುತ್ತೆ, ಬರಬೇಕು. ತಮ್ಮ ಹೆಸರು? ಮಮತಾ ಅಂತ, ದೊಡ್ಡ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.